ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋ ಈ ಕಾಲದಲ್ಲಿ ಈ ಸರ್ಕಾರಿ ಶಾಲೆಗೆ ಎಲ್ಲಿಲ್ಲದ ಬೇಡಿಕೆ. ಆ ಶಾಲೆ ಯಾವುದು ಅಂದ್ರ ಈ ಸ್ಟೋರಿ ನೋಡಿ. ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುತ್ತಿರುವ ಈ ದಿನಗಳಲ್ಲಿ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುತ್ತಿದೆ ಕಾಡಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾಡಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಗಿ ಬೀಳುತ್ತಿದ್ದಾರೆ. ಹೌದು, ಈ ಹಳ್ಳಿಯಲ್ಲಿನ ಮನೆಗಳ ಸಂಖ್ಯೆ ಕೇವಲ 80, ಜನಸಂಖ್ಯೆ 200. ಇಡೀ ಊರು ತಡಕಾಡಿದರೂ ಪ್ರಾಥಮಿಕ ಶಾಲೆ ಕಲಿಯುವ ಮಕ್ಕಳ ಸಂಖ್ಯೆ 20 ದಾಟಿಲ್ಲ. ಆದರೆ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ 280 ದಾಟಿದೆ. ಈಗಲೂ ದಾಖಲಾತಿ ಬಂದರೆ ಮಕ್ಕಳನ್ನು ಸೇರಿಸಲು ಪೋಷಕರು ಸರತಿಯಲ್ಲಿ ನಿಲ್ಲುತ್ತಾರೆ. ಕಾಡಶೆಟ್ಟಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗಿರುವ ಸಾಮರ್ಥ್ಯ, ಆಕರ್ಷಣೀಯ ಶಕ್ತಿಯೇ ಅಂಥದ್ದು. ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವರ್ಗದ ಮಕ್ಕಳು ಓದುತ್ತಿದ್ದಾರೆ. 2015-16 ವರ್ಷದಿಂದೀಚೆಗೆ ಶಾಲಾ ದಾಖಲಾತಿ ದುಪ್ಪಟ್ಟಾಗಿದೆ. ರಚನಾತ್ಮಕ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲು ಶಾಲೆಯ ಶಿಕ್ಷಕರು ಅನುಸರಿಸಿದ ಕ್ರಮಗಳಿಗೆ ಮನಸೋತ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಲು ದೌಡಾಯಿಸುತ್ತಿದ್ದಾರೆ. ಈ ಸುಧಾರಣೆಯಿಂದಾಗಿ ಖಾಸಗಿ ಶಾಲೆಗಳನ್ನು ತೊರೆದು ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವಂತಾಗಿದೆ. ಅಷ್ಟೇ ಅಲ್ಲ, ಇಂಥ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳು ಓದುತ್ತಿದ್ದಾರೆ ಎಂದು ಪೋಷಕರು ತಮ್ಮ ನೆಂಟರಿಷ್ಟರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಶಿಟಿಲೆಗೆ ಒಂದು ಸಂಭ್ರಮದ ದಿನ ಅಂತ ನಾನು ಅನ್ಕೊಂತಿದ್ದೀನಿ. ಇಲ್ಲಿ ರಾಷ್ಟ್ರಮಟ್ಟದ ಒಂದು ಕಲಾಶಿಬಿರ ನಡೀತಾ ಇದೆ. ಸೌತ್ ಸೆಂಟ್ರಲ್ ಝೋನ್ ನಾಗ್ಪುರ್ ಅವರು ಆ ಕಲಾಶಿಬಿರವನ್ನು ನಡೆಸ್ತಿದ್ದಾರೆ. ಇಲ್ಲಿ ನಮ್ಮ ದೇಶದ ನಾನಾ ರಾಜ್ಯಗಳಿಂದ ಸುಮಾರು ಒಂದು 20 ಜನ ಕಲಾವಿದರಲ್ಲಿ ಬಂದು ತಮ್ಮ ತಮ್ಮದಾದಂಥ ಶೈಲಿನಲ್ಲಿ ಆಯಾ ರಾಜ್ಯದ ಕಲ್ಚರ್ಗಳನ್ನ ತೋರಿಸುವಂಥ ಸಾಂಸ್ಕೃತಿಕವಾದ ಟ್ರೆಡಿಷನಲ್ಗಳಂಥ ಚಿತ್ರಗಳನ್ನ ಇಲ್ಲಿ ಭಿತ್ತಿಚಿತ್ರಗಳನ್ನ ಬರೀತಿದ್ದಾರೆ. ಇದು ನಮಗೆ ಒಂದು ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಅನಿಸುತ್ತೆ. ಇದು ನಮ್ಮ ಅದೃಷ್ಟ ಅಂತಲೂ ಅನಿಸುತ್ತೆ. ಯಾಕಂದರೆ ಇಡೀ ಈ ರಾಜ್ಯ ನಮ್ಮ ರಾಷ್ಟ್ರದಲ್ಲೇ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡಾಗ ಎಲ್ಲ ನಾವೆಲ್ಲ ಮೊದಲು ಕ್ಯಾನ್ವಸ್ಗಳ ಮೇಲೆ ಪೇಂಟಿಂಗ್ ಮಾಡಿ ಅದನ್ನು ಅವ್ರು ತಗೊತಾ ಇದ್ರು. ಆದರೆ ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂದಾಗ ಅದು ಆಯ್ಕೆ ಆಗಿದ್ದು ಕರ್ನಾಟಕದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ಕಾಶೆಟ್ಟಿಯಲ್ಲಿ ಕೇಂದ್ರ ಮಾತ್ರ. ಇದನ್ನು ಇವರು ಆಯ್ಕೆ ಮಾಡಿ ಇಲ್ಲಿ ರಾಷ್ಟ್ರಮಟ್ಟದ ಕಲಾವಿದರುಗಳನ್ನ ಕರೆಸಿ ಇಲ್ಲಿ ಒಂದು ಒಳ್ಳೆ ಶಿಬಿರ ಮಾಡ್ತಿದ್ದಾರೆ. ಇಲ್ಲಿನ ಜನಾಂಗಗಳಿಗೂ ಮತ್ತು ಇಲ್ಲಿನ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆಗಲಿ, ಅಕ್ಕಪಕ್ಕದ ಜನಗಳಿಗೂ ಆಗಲಿ ಇದೊಂದು ಇಂಪ್ರೆಸ್ ಆಗಿದೆ. ಈ ಕಲೆಯನ್ನು ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ಇಷ್ಟೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯ ಕೆ ಸತೀಶ್ ಈ ಶಾಲೆಯ ಉನ್ನತೀಕರಣಕ್ಕೆ ಕೈಜೋಡಿಸಿದ್ದಾರೆ. ಅವರ ಪ್ರಯತ್ನಕ್ಕೆ ಶಾಲೆಯ ಶಿಕ್ಷಕರು ಹೆಗಲು ಕೊಟ್ಟಿದ್ದಾರೆ. ಹೀಗಾಗಿ 2ನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅವರು ಶಿಕ್ಷಕರ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಇನ್ನಷ್ಟು ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ. ಇವರೆಲ್ಲರ ಪ್ರಯತ್ನದ ಜೊತೆಗೆ ಬಿ ಜಯಶ್ರೀ ಅವರು ರಾಜ್ಯಸಭಾ ಸದಸ್ಯರಿದ್ದಾಗ ಈ ಶಾಲೆಯ ಶೈಕ್ಷಣಿಕ ಪ್ರಗತಿ ಗಮನಿಸಿ 1.30 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಇದರ ನೆರವಿನಲ್ಲಿ ಬಯಲು ರಂಗಮಂದಿರ, ಗ್ರಂಥಾಲಯ, ಭಾಷಾ ಪ್ರಯೋಗಾಲಯ, ಒಳಾಂಗಣ ರಂಗಮಂದಿರ ನಿರ್ಮಾಣವಾಗಿದೆ. ಇದರ ಜೊತೆಗೆ ಓರಾಕಲ್ ಸಂಸ್ಥೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘ, ಶಾಲಾ ಅಭಿವೃದ್ಧಿ ಸಂಸ್ಥೆ ಸೇರಿ ಈ ಶಾಲೆಯ ಬೆಳವಣಿಗೆಗೆ ಸಹಕಾರ ನೀಡಿವೆ. ಈ ಶಾಲೆಯಲ್ಲಿ ಏನೇನಿದೆ ಅಂತ ನೋಡೋದಾದರೆ 2 ಎಕರೆ ವಿಸ್ತೀರ್ಣ ಶಾಲಾ ಆವರಣ ಇದೆ. 13 ತರಗತಿ ಕೊಠಡಿಗಳಿದ್ದು ಕಂಪ್ಯೂಟರ್ ಲ್ಯಾಬ್, ಸೋಲಾರ್ ವಿದ್ಯುತ್, ಸ್ಮಾರ್ಟ್ ಕ್ಲಾಸ್, ಪ್ರತ್ಯೇಕ ಶೌಚಾಲಯ, 5000 ಪುಸ್ತಕ ಸಂಗ್ರಹವಿರುವ ಗ್ರಂಥಾಲಯ, ಭಾಷಾ ಪ್ರಯೋಗಾಲಯ, ಬಯಲು ರಂಗಮಂದಿರ, ಕ್ರೀಡಾಂಗಣವಿದೆ. 96x26 ವಿಸ್ತೀರ್ಣದಲ್ಲಿ ಜಿವಿ ಮಾಲತಮ್ಮ ರಂಗಮಂದಿರ ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಡಶೆಟ್ಟಿಹಳ್ಳಿ ಒಂದು ವಿಶೇಷವಾದಂತ ಶಾಲೆ ಅಂತಕ್ಕಂಥ ಹೆಸರನ್ನ ಈ ಭಾಗದಲ್ಲಿ ಗಳಿಸಿದೆ. ಅಂದರೆ ಈ ಶಾಲೆ ಒಂದು ಸರ್ಕಾರಿ ಶಾಲೆಯಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಶಾಲೆ. ಶಾಲೆಯ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲಿಕ್ಕೆ, ವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಅರಿತುಕೊಳ್ಳಿಕ್ಕೆ ಬೇಕಾದಂಥ ವಿಜ್ಞಾನದ ಪ್ರಯೋಗಾಲಯ, ಜ್ಞಾನದ ಪ್ರಪಂಚದ ಎಲ್ಲ ಜ್ಞಾನವನ್ನು ಅರ್ಜನೆ ಮಾಡಲಿಕ್ಕೆ ಒಂದು ಗ್ರಂಥಾಲಯ, ಒಳ್ಳೆ ಆಟದ ಮೈದಾನ, ಮಕ್ಕಳಲ್ಲಿರುವಂಥ ಸಾಂಸ್ಕೃತಿಕ ರಂಗಕಲೆಗಳನ್ನು ವಿಕಸನ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ರಂಗಮಂದಿರ, ಆಮೇಲೆ ಒಳ್ಳೆ ಎಲ್ಲ ಥರದ ಸೌಕರ್ಯಗಳನ್ನು ಹೊಂದಿರುವಂಥ ಒಂದು ಶಾಲೆ ಇದಾಗಿದೆ.
ಕಾಡಶೆಟ್ಟಿಹಳ್ಳಿ ಮಾತ್ರವಲ್ಲ, ಈ ಹಳ್ಳಿಯ ಆಸುಪಾಸಿನ 5 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ 32 ಹಳ್ಳಿಗಳ ಮಕ್ಕಳು ಈ ಶಾಲೆಗೆ ಬರುತ್ತಿದ್ದಾರೆ. 20 ಕಿಲೋಮೀಟರ್ ದೂರದಿಂದ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಶೈಕ್ಷಣಿಕ ವಾತಾವರಣ ಗಮನಿಸಿ ಪ್ರತಿ ಹಳ್ಳಿಯ ಪೋಷಕರೇ ಜವಾಬ್ದಾರಿ ತೆಗೆದುಕೊಂಡು ಶಾಲಾ ವಾಹನ ಮಾಡಿ ಕಳುಹಿಸುತ್ತಿದ್ದಾರೆ. ಶಾಲೆಯಲ್ಲಿ 5,000 ಪುಸ್ತಕಗಳಿರುವ ಪುಟ್ಟ ಸುಸಜ್ಜಿತ ಗ್ರಂಥಾಲಯವಿದ್ದು ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಿಸುತ್ತಿದೆ. ಗಾಂಧೀಜಿಯವರ 100ನೇ ಜನ್ಮ ವರ್ಷಾಚರಣೆ ನೆನಪಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡದಲ್ಲಿ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಮಕ್ಕಳಿಗಾಗಿ ಈ ಕೊಠಡಿಯನ್ನು ವಿಶಿಷ್ಟವಾಗಿ ವಿನ್ಯಾಸ ಮಾಡಿದ್ದಾರೆ. ಮಕ್ಕಳು ಸ್ಥಳೀಯ ಇತಿಹಾಸ, ಸಂಸ್ಕೃತಿ, ಪರಿಸರದ ಬಗ್ಗೆ ಕಾಳಜಿ ಬೆಳೆಸಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ಶಾಲೆಯ ಆವರಣದಲ್ಲಿ ಹುಣಸೆ ಮರದಡಿಯಲ್ಲಿ ಕಲಾಂಕಟ್ಟೆ ಎಂಬ ವೇದಿಕೆ ನಿರ್ಮಾಣವಾಗಿದೆ. ಬಿಡುವಿನ ವೇಳೆಯಲ್ಲಿ ಈ ಅಂಗಳದಲ್ಲೇ ಕುಳಿತು ಮಕ್ಕಳು ಕಲಿಯುತ್ತಾರೆ. ಇನ್ನು ಮಕ್ಕಳಿಗೆ ಪ್ರವಾಸ ಭಾಗ್ಯ, ರಂಗಭೂಮಿ ಶಿಕ್ಷಣಕ್ಕಾಗಿ ಗೌರವ ಶಿಕ್ಷಕರ ನೇಮಕ, ಚಿತ್ರಕಲೆ, ಸಂಗೀತ ಅಭ್ಯಾಸಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳ ಬಳಕೆ, ಹೀಗೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಈ ಎಲ್ಲ ಕಾರಣ ಉತ್ತಮ ಶಿಕ್ಷಣ ದೊರೆಯುತ್ತಿರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಲು ತುದಿಗಾಲಲ್ಲಿ ನಿಲ್ಲುತ್ತಾರೆ. ಒಂದು ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಬೆಳೆದು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ.